ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ವಿಕಾ ಚಾನಲ್. ಇವತ್ತು ನಾನು ನಿಮಗೆ ತುಂಬ ಕ್ವಿಕ್ಕಾಗಿ ಮತ್ತು ಈಸಿಯಾಗಿ ಮಾಡುವಂಥ ಬ್ರೇಕ್ಫಾಸ್ಟ್ ರೆಸಿಪಿ ಹೇಳ್ಕೊಡೋಣ ಅಂತಿದ್ದೀನಿ. ಅವಲಕ್ಕಿ ಖಾರ ಪೊಂಗಲ್ ತುಂಬ ಈಸಿ, ಅದೇ ರೀತಿ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ. ಈ ಖಾರ ಪೊಂಗಲ್ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಇವತ್ತು ನೋಡಿ, ಈ ಕಪ್ ಅಳತೆಯಲ್ಲಿ 2 ಕಪ್ಪಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಅಂದರೆ ಮೀಡಿಯಮ್ ಅವಲಕ್ಕಿಗಿಂತ ದಪ್ಪ ಬರುತ್ತಲ್ಲ ಅವಲಕ್ಕಿ ತೊಗೊಳ್ಬೇಕು. ಒಂದು 2 ಕಪ್ಪಷ್ಟು ಗಟ್ಟಿ ಅವಲಕ್ಕಿ, 2 ಕಪ್ಪಷ್ಟು ಗಟ್ಟಿ ಅವಲಕ್ಕಿಗೆ 1/4 ಕಪ್ಪಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಒಗ್ಗರಣೆಗೆ 1/4 ಟೀಸ್ಪೂನಷ್ಟು ಜೀರಿಗೆ, 1/4 ಟೀಸ್ಪೂನಷ್ಟು ಸಾಸಿವೆ, 2 ಹಸಿಮೆಣಸಿನ್ಕಾಯಿ ಈ ರೀತಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು, 1/2 ಇಂಚಷ್ಟು ಶುಂಠಿನ ತುರಿದು ತೆಗೆದಿಟ್ಕೊಂಡಿದ್ದೀನಿ, 1/10 ರಿಂದ 12 ಗೋಡಂಬಿ, 1 ಟೀಸ್ಪೂನಷ್ಟು ಜೀರಿಗೆ, 1 ಟೀಸ್ಪೂನಷ್ಟು ಮೆಣಸನ್ನ ಈ ರೀತಿ ಕುಟ್ಟಿ ತೆಗೆದಿಟ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು ತುಂಬ ಫೈನ್ ಪೌಡರ್ ಆಗಿಲ್ಲ, ಈ ರೀತಿ 1-2 ಆಗಿ ಕ್ರಷ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಸಣ್ಣ ಕಪ್ಪಲ್ಲಿ 1 ಕಪ್ಪಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ, 1/4 ಟೀಸ್ಪೂನಷ್ಟು ಅರಿಶಿನ ಪುಡಿ, 1 ಟೇಬಲ್ಸ್ಪೂನಷ್ಟು ತುಪ್ಪ, 1/2 ಟೇಬಲ್ಸ್ಪೂನಷ್ಟು ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಇಷ್ಟೇ ಫ್ರೆಂಡ್ಸ್ ಇದು ಮಾಡಲು ಬೇಕಾಗುವ ಇಂಗ್ರೀಡಿಯೆಂಟ್ಸು. ಈಗ ಹೇಗೆ ಮಾಡೋದಂತ ನೋಡೋಣ. ಮೊದಲು ಹೆಸರುಬೇಳೆನ ಬೇಯಿಸ್ಕೊಳ್ಬೇಕು. ಕುಕ್ಕರಲ್ಲಿ ನಾವು ಹೆಸರುಬೇಳೆ ಹಾಕ್ಕೊಳ್ಳೋಣ. ಇದನ್ನ 2-3 ಸತಿ ಕ್ಲೀನಾಗಿ ವಾಶ್ ಮಾಡಬೇಕು. ನೋಡಿ, ಹೆಸರುಬೇಳೆನ ವಾಶ್ ಮಾಡಾಗಿದೆ. ಇವತ್ತು ನಾನು ಈ ಕಪ್ಪಲ್ಲಿ 1/4 ಕಪ್ಪಷ್ಟು ಹೆಸರುಬೇಳೆ ತೊಗೊಂಡಿದ್ದೆ. ಅದೇ ಕಪ್ ಅಳತೆಯಲ್ಲಿ 3 ಕಪ್ಪಷ್ಟು ನೀರು ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ ಅರಿಶಿನ ಪುಡಿ ಮತ್ತು 1 ಟೀಸ್ಪೂನಷ್ಟು ಎಣ್ಣೆ ಹಾಕಿ ಕುಕ್ಕರ್ ಮುಚ್ಚಳ್ಕ ಮುಚ್ಚಿ ಕುಕ್ಕರ್ ವಿಶಲ್ ಹಾಕಿ 1-3 ವಿಶಲ್ ಹೊಡೆಸ್ಕೊಳ್ಬೇಕು. ಬೇಳೆ ಬೇಯಿಸ್ರಲ್ಲಿ ನಾವು ಅವಲಕ್ಕಿನ ನೆನೆಸ್ಕೊಳ್ಳೋಣ. ಮೊದಲು ಅವಲಕ್ಕಿನ 2-3 ಸತಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ವಾಶ್ ಮಾಡಾಗಿದೆ. ಈಗ ನಾವು ಇದನ್ನ ನೀರು ಹಾಕಿ ನೆನೆಸೋದೇನು ಬೇಡ, ಜಸ್ಟ್ ಹಾಗೆ ಇದನ್ನ ತಟ್ಟೆ ಮುಚ್ಚಿ 1/2 ಗಂಟೆ ಕಾಲ ನೆನೆಯಕ್ಕೆ ಬಿಡಬೇಕು. ನೋಡಿ, ಬೇಳೆ 1-3 ವಿಶಲ್ ಆಗಿ ವಿಶಲ್ ಬಿಟ್ಟಿದೆ, ಕಂಪ್ಲೀಟಾಗಿ ಬೆಂದಿದೆ. ಇದನ್ನ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಮೆತ್ತಗೆ ಮಸ್ತ್ಕೋಬಾರ್ದು. ಫಸ್ಟ್ ಇದನ್ನ 1-2 ಸತಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಸ್ವಲ್ಪ ಬೇಳೆ ಇರಬೇಕು, ಅವಾಗಲೇ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನೋಡಿ, ಅವಲಕ್ಕಿನೂ ಅಷ್ಟೇ 1/2 ಗಂಟೆ ಆಗಿದೆ. ಅವಲಕ್ಕಿ ನೋಡಿ ಫುಲ್ಲು ಸಾಫ್ಟಾಗಿ ಆಗಿದೆ. ನೀರು ಹಾಕೋ ನೆನೆಸೋ ಅವಶ್ಯಕತೆಯೇ ಇಲ್ಲ ಫ್ರೆಂಡ್ಸ್. ಕ್ಲೀನಾಗಿ 1-3 ಸತಿ ವಾಶ್ ಮಾಡಿ ಈ ರೀತಿ ನೀರೆಲ್ಲ ಸೋಸಿ ನೆನೆಸಿಟ್ರೇ ಸಾಕು, ಸಾಫ್ಟಾಗಿ ಆಗಿರುತ್ತೆ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಕಡಾಯಿಗೆ 1 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ 1/2 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ನೀವು ಫುಲ್ಲು ತುಪ್ಪ ಹಾಕಿನೂ ಮಾಡ್ಕೊಳ್ಬೋದು, ತುಪ್ಪ ಚೆನ್ನಾಗಿ ಬಿಸಿಯಾಗಿದೆ. ಈಗ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ. ಸಾಸಿವೆ ಜೀರಿಗೆ ಈ ರೀತಿ ಚಟಪಟ ಅಂದಿದ್ದು, ಇದ್ರ ಜೊತೆಗೆ ಕರಿಬೇವು, ಹಸಿಮೆಣಸಿನ್ಕಾಯಿ, ಗೋಡಂಬಿ ಮತ್ತು ತುರಿದಿಟ್ಟಿರುವಂಥ ಶುಂಠಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋಣ. ತೆಂಗಿನಕಾಯಿ ತುರಿನ ನೀವು ಕೊತ್ತಂಬರಿ ಜೊತೆಗೆ ಫ್ರೆಶಾಗೂ ಹಾಕ್ಕೊಳ್ಬೋದು, ಬಟ್ ಈ ರೀತಿ ಒಂದು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ತೆಂಗಿನಕಾಯಿ ಫ್ರೈ ಆಗಿದೆ, ಬಟ್ ಅದ್ರ ಕಲರ್ ಚೇಂಜ್ ಆಗಿಲ್ಲ. ಅಷ್ಟೇ, 10-15 ಸೆಕೆಂಡ್ ಅಷ್ಟೇ ಫ್ರೈ ಮಾಡಿಕೊಂಡ್ರೆ ಸಾಕು. ಇದ್ರ ಜೊತೆಗೆ ಮಸ್ತಿಟ್ಟಿರುವಂಥ ಹೆಸರುಬೇಳೆ ಹಾಕ್ಕೊಳ್ಳೋಣ. ಮತ್ತು ಅದೇ ಕುಕ್ಕರ್ಗೆ 1 ಕಪ್ಪಷ್ಟು ನೀರು ಹಾಕಿ ಆ ಹೆಸರುಬೇಳೆ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಾವು ನೆನೆಸಿಟ್ಟಿರೋಂಥ ಅವಲಕ್ಕಿನ ಚೆನ್ನಾಗಿ ರೀತಿ ಪುಡಿ ಮಾಡಿ ಹಾಕ್ಕೊಳ್ಬೇಕು. ಇದ್ರ ಜೊತೆಗೆ ಕುಟ್ಟಿಟ್ಟಿರುವಂಥ ಜೀರಿಗೆ, ಮೆಣಸು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದ್ರ ಹದ ನೋಡಿ ತೆಳುನೇ ಅನಿಸುತ್ತೆ, ಬಟ್ ಇದನ್ನ ಒಂದು 5 ನಿಮಿಷ ಬೇಯಿಸಾದ್ಮೇಲೆ ಬೇಗ ಗಟ್ಟಿಯಾಗುತ್ತೆ. ಹೆಸರುಬೇಳೆ ಅವಲಕ್ಕಿ ಹಾಕಿರೋದ್ರಿಂದ ಬೇಗ ಗಟ್ಟಿಯಾಗುತ್ತೆ. ಸೊ 1/2 ಕಪ್ಪಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ. ಈಗ ಉಪ್ಪು ಚೆಕ್ ಮಾಡ್ಕೊಂಡಿದ್ದೀನಿ, ಉಪ್ಪು ಕರೆಕ್ಟಾಗಿದೆ. ಈಗ ಲಿಡ್ ಕ್ಲೋಸ್ ಮಾಡಿ ಗ್ಯಾಸ್ನ ಮೀಡಿಯಮ್ ಸಿಮ್ಮಲ್ಲಿಟ್ಟು 1-5 ನಿಮಿಷದವರೆಗೂ ಇದನ್ನ ಕುದಿಯಾಗಿ ಬಿಡಬೇಕು. ನೋಡಿ, 1-5 ನಿಮಿಷ ಆಗಿದೆ, ಚೆನ್ನಾಗಿ ಕುದಿತಾ ಇದೆ. ಅವಲಕ್ಕಿಯಿಂದ ಮಾಡ್ತಿರೋದ್ರಿಂದ ತುಂಬ ತೇನು ಬೇಯಿಸ್ಕೊಳ್ಳೋದು ಬೇಡ. ಜೊತೆಗೆ ಕಟ್ ಮಾಡಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೇನಾರು ಗಟ್ಟಿ ಅನ್ನಿಸ್ತಂದ್ರೆ 1/2 ಕಪ್ಪಷ್ಟು ನೀರು ಹಾಕ್ಕೊಳ್ಳಿ. ನಾನು ಆಗಲೇ ಹೇಳ್ದಂಗೆ ಫ್ರೆಂಡ್ಸ್, ಅವಲಕ್ಕಿ ಪೊಂಗಲ್ನ ಮಾತ್ರ ಸ್ವಲ್ಪ ತೆಳುವಾಗೆ ಮಾಡ್ಕೊಳ್ಳಿ, ತುಂಬ ಬೇಗ ಗಟ್ಟಿಯಾಗುತ್ತೆ ಮತ್ತು ಅವಾಗ ಚೆನ್ನಾಗಿರಲ್ಲ, ಮಕ್ಕಳೂ ಇಷ್ಟಪಡಲ್ಲ. ಈಗ ಇದು ರೆಡಿ ಇದೆ. ಈ ಅದಲ್ಲಿ ನಾನು ಸ್ಟೌ ಆಫ್ ಮಾಡ್ಕೊಳ್ತಿದ್ದೀನಿ. ನೋಡಿದ್ರ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಇನ್ಸ್ಟೆಂಟ್ ಅವಲಕ್ಕಿ ಪೊಂಗಲ್ ಮಾಡೋದು ಅಂತ. ತುಂಬ ಹೆಲ್ದಿ, ಅದೇ ರೀತಿ ತುಂಬ ಈಸಿಯಾಗಿರುವಂಥ ರೆಸಿಪಿ. ಈ ರೆಸಿಪಿನ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.